ادع الى سبيل ربك بالحكمه والموعظه الحسنه وجادلهم بالتي هي احسن الحمد لله رب العالمين والصلاة والسلام على أشرف الأنبياء والمرسلين وعلى آله وصحبه أجمعين ومن تبعهم بإحسان إلى يوم الدين أما بعد الله نُيَارُ پرية ويكشكر ستة دنوشن يلي تُڑگِرُ وانتها پرتيو بريگو الله نُيَارُ يمب پرشن كارسو تيربهدو ಸತ್ಯವನ್ನು ಸಮರ್ಥಿಸುವ ಶಕ್ತಿ ಹೊಂದಿದ ಎಲ್ಲ ಬುದ್ಧಿಮತಿಗಳಲ್ಲಿಯೂ ಅಲ್ಲಾಹನು ಯಾರು ಎಂಬ ಪ್ರಶ್ನೆ ಉದ್ಭವಿಸಬಹುದು ಮತ್ತು ವಾಸ್ತವಿಕತೆಯಲ್ಲಿ ಅಲ್ಲಾಹನು ಯಾರು ಎಂಬ ಪ್ರಶ್ನೆ ಇದಕ್ಕೆ ಉತ್ತರ ಪ್ರತಿಯೊಬ್ಬರೂ ಅರಿಯಲೇಬೇಕು ಇದು ನಮ್ಮ ಜೀವನದ ದೌತ್ಯ ಮತ್ತು ನಮ್ಮ ಜೀವನದ ಗುರಿ ಕೂಡ ಪ್ರಿಯರೇ ಅಲ್ಲಾಹು ಸ್ವತಃ ತನ್ನ ಪರಿಚಯವನ್ನು ಕುರಾನಿನಲ್ಲಿ ಹೀಗೆ ನೀಡಿದ್ದಾನೆ الله لا إله إلا هو الحي القيوم لا تأخذه سنة ولا نوم له ما في السماوات وما في الأرض من ذا الذي يشفع عنده إلا بإذنه يعلم ما بين أيديهم وما خلفهم ولا يحيطون بشيء من علمه إلا بما شاء وسع كرسيه السماوات والأرض ولا يؤوده حفظهما وهو العلي العظيم إذ آية الكرسي ಇದರಲ್ಲಿ ಅಲ್ಲಾಹನು ತನ್ನ ಪರಿಚಯವನ್ನು ನೀಡಿದ್ದಾನೆ ಅಲ್ಲಾಹು ಲಾ ಇಲಾಹ ಇಲ್ಲಾಹು ಅಲ್ಲಾಹನು ಅವನ ಹೊರತು ಇನ್ನೊಬ್ಬ ಆರ ದೈವನಿಲ್ಲ ಆರಾಧ್ಯ ದೈವನಿಲ್ಲ ಹುವಲ್ ಹಯ್ಯುಲ್ ಕಯ್ಯೂಮ್ ಅವನು ಸದಾ ಜೀವಂತನು ಚಿರಂತನು ಸರ್ವ ನಿಯಂತ್ರಕನು ಲಾ ತಅಖುದುಹು ಸಿನತುಂ ವಲಾ ನೌಮ್ ಅಲ್ಲಾಹನಿಗೆ ತೂಕಡಿಕೆಯಾಗಲಿ ನಿದ್ರೆಯಾಗಲಿ ಬಾಧಿಸುವುದಿಲ್ಲ ಲಹು ಮಾಫಿ ಸಮಾವಾತಿ ಓ ಮಾಫಿಲ್ ಅರ್ದ್ ಆಕಾಶಗಳಲ್ಲಿರುವುದು ಭೂಮಿಯಲ್ಲಿರುವುದೆಲ್ಲವೂ ಅವನದ್ದೇ ಅಲ್ಲಾಹನ ಬಳಿ ಆತನ ಅನುಮತಿ ಇಲ್ಲದೆ ಶಿಫಾರಸು ಮಾಡುವವರಾದರೂ ಯಾರಿದ್ದಾರೆ ಯಾಲಮು ಮಾ ಬೈನ ಐದಿಹಿಂ ವ ಮಾ ಖಲ್ಫಹುಂ ಅವರ ಮುಂದಿರುವುದನ್ನು ಅವರ ಹಿಂದಿರುವುದನ್ನು ಎಲ್ಲವನ್ನೂ ಅಲ್ಲಾಹನು ತಿಳಿದಿರುವವನು ವಲಾ ಯುಹೈತೂನ ಬಿಶಯ್ಯಿನ್ ಮಿನ್ ಇಲ್ಮಿಹಿ ಇಲ್ಲಾ ಬಿಮಾ ಶಾ ಅಲ್ಲಾಹನ ಜ್ಞಾನದಿಂದ ಅವನು ಇಚ್ಛಿಸಿರುವುದನ್ನು ಹೊರತುಪಡಿಸಿ ಬೇರೆ ಯಾವುದನ್ನು ಅವರು ತಿಳಿಯಲಾರರು ವಸಿಯ ಕುರ್ಸಿಯು ಸಮಾವಾತಿ ವಲ್ಲರ್ದ್ ಅಲ್ಲಾಹನ ಕುರ್ಸಿ ಆಕಾಶಗಳಷ್ಟು ಮತ್ತು ಭೂಮಿಯನ್ನು ವ್ಯಾಪಕಗೊಂಡಿದೆ ಅಲ್ಲಾಹನ ಕುರ್ಸಿ ಆಕಾಶಗಳಷ್ಟು ಮತ್ತು ಭೂಮಿಯಷ್ಟು ವಿಶಾಲವಾಗಿದೆ ವಲಾ ಯಊದು ಹಿಫ್ಜುಹುಮಾ ಅವುಗಳ ರಕ್ಷಣೆ ಅಲ್ಲಾಹನಿಗೆ ಆಯಾಸಗೊಳಿಸುವುದಿಲ್ಲ ಅವುಗಳ ರಕ್ಷಣೆ ಅಲ್ಲಾಹನಿಗೆ ಭಾರಗೊಳಿಸುವುದಿಲ್ಲ ವಹುವಲ್ ಅಲಿಯುಲ್ ಅಜೀಮ್ ಅಲ್ಲಾಹನು ಅತ್ಯುನ್ನತನು ಮಹಾಮಯಿ ಪ್ರಿಯರೇ ಅಲ್ಲಾಹನ ಪರಿಚಯ ಇನ್ನೊಂದೆಡೆ ಈ ರೀತಿ ಸಿಗುತ್ತದೆ ಕುಲಿಲ್ಲಾಹುಮ್ಮ ಮಾಲಿಕಲ್ ಮುಲ್ಕಿ ತೂತಿಲ್ ಮುಲ್ಕ ಮಂತಶ ವತನ್ಝಿಉಲ್ ಮುಲ್ಕ ಮಿಮ್ಮಂತಶ ವತುಇಜ್ಜು ಮಂತಶ ವತುಝಿಲ್ಲು ಮಂತಶ ಬಿಯದಿಕಲ್ ಖೈರ್ ಇನ್ನಕ ಅಲಾ ಕುಲ್ಲಿ ಶೈಯಿನ್ ಕದೀರ್ ಓ ಪ್ರವಾದಿಯವರೇ ಓ ಸಂದೇಶವಾಹಕರೇ ಹೇಳಿರಿ ಓ ಅಲ್ಲಾಹನೇ ಓ ಅಧಿಪತ್ಯದ ಒಡೆಯನೆ ನೀನಿಚ್ಛಿಸುವವರಿಗೆ ನೀನು ಅಧಿಪತ್ಯವನ್ನು ಕೊಡುವೆ ನೀನಿಚ್ಛಿಸಿದವರಿಂದ ನೀನು ಅಧಿಪತ್ಯವನ್ನು ಕಸೆದುಕೊಳ್ಳುವೆ ಒತ್ತು ಐಜು ಮಂತಶ ನೀನು ಇಚ್ಛಿಸಿದವರಿಗೆ ನೀನು ಶ್ರೇಯಸ್ಸನ್ನು ಪುರಸ್ಕಾರವನ್ನು ಗೌರವ ಘನತೆಯನ್ನು ನೀಡುವೆ ವತುದಿಲ್ಲು ಮಂತಶ ಮತ್ತು ನೀನಿಚ್ಛಿಸಿದವರಿಗೆ ನೀನು ನಿಂದರನ್ನಾಗಿಸುವೆ ಅಪಮಾನಿತಗೊಳಿಸುವೆ ಬಿಯದಿಕಲ್ ಖೈರ್ ಒಳಿತುಗಳು ನಿನ್ನ ಕೈಯಲ್ಲಿವೆ ಇನ್ನಕ ಅಲಾ ಕುಲ್ಲಿ ಶೈಯಿನ್ ಖದೀರ್ ನಿಶ್ಚಯವಾಗಿಯೂ ನಿಸ್ಸಂದೇಹವಾಗಿಯೂ ಎಲ್ಲ ಕೆಲಸಗಳ ಮೇಲೆ ನೀನು ಸಾಮರ್ಥ್ಯವುಳ್ಳವನಾಗಿರುವೆ ಪ್ರಿಯರೇ ಇದು ಅಲ್ಲಾಹನ ಗುಣವಿಶೇಷಣಗಳು ಅಲ್ಲಾಹನು ಇವನು ಅಂದರೆ ಒಳಿತನ್ನು ತನ್ನ ಕೈಯಲ್ಲಿರಿಸಿದವನು ಜೀವನ ಮತ್ತು ಮರಣವನ್ನು ತನ್ನ ಕೈಯಲ್ಲಿರಿಸಿದವನು
ಅಲ್ಲಾಹನು ಯಾರಿಗೆ ಬಯಸುತ್ತಾನೆ ಅವರಿಗೆ ಶ್ರೇಯಸ್ಸನ್ನು ಪುರಸ್ಕಾರವನ್ನು ನೀಡುತ್ತಾನೆ, ಮತ್ತು ಅಲ್ಲಾಹನು ಯಾರಿಗೆ ನಿಂದನನ್ನಾಗಿಸಲು ಬಯಸುತ್ತಾನೆ ಅವರಿಗೆ ಅಪಮಾನಿತಗೊಳಿಸುತ್ತಾನೆ. ಅಲ್ಲಾಹನಿಗೆ ತೂಕಡಿಕೆಯಾಗಲಿ, ಅಲ್ಲಾಹನಿಗೆ ನಿದ್ರೆಯಾಗಲಿ ಬಾಧಿಸುವುದಿಲ್ಲ. ಅಲ್ಲಾಹನು ಚಿರಂತನನು, ಅಲ್ಲಾಹನಿಗೆ ಸಾವಿಲ್ಲ. ಅಲ್ಲಾಹನು ಪರಮಮಯ, ಅಲ್ಲಾಹನು ಪರಮ ದಯಾಮಯನು, ಕರುಣಾಮಯಿ. ಅಲ್ಲಾಹನು ಸರ್ವಶಕ್ತನು, ನಮ್ಮ ನಿಮ್ಮೆಲ್ಲರ ಸೃಷ್ಟಿಕರ್ತನು. ನಮ್ಮ ನಿಮ್ಮನ್ನು ಶೂನ್ಯದಿಂದ ಸೃಷ್ಟಿಸಿ ನೆಲೆ ನಿಲ್ಲಿಸಿ ಪರಿಪಾಲಿಸುತ್ತಿರುವಂತಹ ಪರಿಪಾಲಕನು ಅಲ್ಲಾಹನು. ನಾವು ಅಲ್ಲಾಹನನ್ನು ಪರಿಚಯಿಸೋಣ, ಅಲ್ಲಾಹನ ಆದೇಶಗಳಿಗೆ ಅನುಸರಿಸಿ ನಮ್ಮ ಜೀವನವನ್ನು ವಹಿಸೋಣ. ವಾಖಿರ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫಜಜಾಕುಮುಲ್ಲಾಹು.